ನೀವೆಲ್ಲರೂ ಸಪೋಟ ಹಣ್ಣನ್ನು ತಿಂದಿರ್ತೀರಿ, ಆದರೆ ಈ ಕಿವಿ ಹಣ್ಣಿನಲ್ಲಿ ಸಪೋಟ ಹಣ್ಣಿಗಿಂತ ಹೆಚ್ಚಿನ ಎನರ್ಜಿ ಮತ್ತು ಹೆಚ್ಚು ರೀತಿಯ ಪೋಷಕಾಂಶಗಳು ಇವೆ. ಹೌದು, ನೋಡೋದಕ್ಕೆ ಸೇಮ್ ಸಪೋಟ ಹಣ್ಣಿನ ರೀತಿಯಲ್ಲಿ ಇದೆ, ಆದರೆ ಇದರ ಲಾಭಗಳು ಮಾತ್ರ ತುಂಬಾ ಇದೆ. ಅದರ ಬಗ್ಗೆ ಹೇಳ್ತೀವಿ ಕೇಳಿ. ಈ ಕಿವಿ ಹಣ್ಣು ತಿನ್ನುವುದರಿಂದ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ನಮ್ಮ ಮುಖದಲ್ಲಿರುವ ಹೊಳಪನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಪ್ರತಿದಿನ ಒಂದು ಹಣ್ಣನ್ನು ತಿನ್ನುವುದರಿಂದ ಇದು ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ಹಣ್ಣು ತಿನ್ನುವುದರಿಂದ ಸುಸ್ತು ಆಯಾಸ ಕೂಡ ಆಗೋದಿಲ್ಲ. ಇದರಲ್ಲಿನ ವಿಟಮಿನ್ ಸಿ ಇಂದ ಶರೀರದಲ್ಲಿನ ಚಿಕ್ಕ ರೋಗಗಳು ಅಥವಾ ದೊಡ್ಡ ರೋಗಗಳೊಂದಿಗೆ ಹೋರಾಡಲು ಈ ಹಣ್ಣು ಮನೆಮದ್ದಾಗಿ ಉಪಯೋಗಿಸುತ್ತಾರೆ. ನಿದ್ರೆ ಬರದೇ ಹೋದರೂ ಅಂತವರು ಈ ಹಣ್ಣನ್ನು ತಿಂದರೆ ಸರಿಯಾದ ನಿದ್ರೆ ಮಾಡಬಹುದು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಈ ಕಿವಿ ಹಣ್ಣು ಶ್ರೇಷ್ಠ ಅಂತ ಹೇಳಬಹುದು. ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಬರುತ್ತೆ. ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಹಣ್ಣು ತಿನ್ನಬಹುದು. ಹಸಿವಿನ ತೊಂದರೆ ಕೂಡ ಬರೋದಿಲ್ಲ. ಹೊಟ್ಟೆ ಸಂಬಂಧಿ ವ್ಯಾಧಿಗಳು ಕೂಡ ಮಾಯವಾಗ್ತವೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಸಿಯಂ, ಕ್ಯಾಲೋರೀಸ್, ಪ್ರೋಟೀನ್ಸ್ ಅಂಶ ಇರುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.